ಜೊತೆಗೆ ಲೋಕಸಭೆಗೆ ಆಯ್ಕೆಯಾಗಿದ್ದ ರಮ್ಯಾ ನಂತರದ ಎಲೆಕ್ಷನ್ ಅಲ್ಲಿ ಸೋತು ಬಿಟ್ರು. ಆಗ ಶುರುವಾಯಿತು ನೋಡಿ ರಮ್ಯಾ ಅಸಲಿ ಆಟ. ಅಲ್ಲಿವರೆಗೂ ಅಂಬರೀಶ್ ಅಂಕಲ್ ಅಂಬರೀಶ್ ಅಂಕಲ್ ಅಂತಿದ್ದ ರಮ್ಯಾ ತನ್ನ ಸೋಲಿಗೆ ಅಂಬರೀಶ್ ಅವರೇ ಕಾರಣ ಅಂತ ಹೇಳ್ಬಿಟ್ರು. ಅಂಬರೀಶ್ ಅವರನ್ನ ರಾಜಕೀಯಕ್ಕೆ ಕರೆದುಕೊಂಡು ಬಂದಿದೆ ನನ್ನಪ್ಪ ಅಂತ ಹೇಳಿ ಅಂಬಿಗೆ ಟಾಂಗ್ ಕೊಟ್ರು. ಆಗ ಸಿಂಗಾಪುರ್ ಆಸ್ಪತ್ರೆಯಲ್ಲಿದ್ದ ಅಂಬರೀಶ್ ಎಲ್ಲ ಇವಳ ಇಷ್ಟ ಕೊಬ್ಬಂತ ನಿಂಗೆ ಇರ್ಲಿ ನೋಡ್ಕೊಳ್ತೀನಿ ಅಂತ ಸುಮ್ಮನಾದ್ರು. ಜಿನು ಜಿನು ಅಂಬಿ ಅಂಡ್ ಗ್ಯಾಂಗ್ ಪ್ಲಾನ್ ಮಾಡಿ ರಮ್ಯಾ ಅವರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದು ನಿಜ. ಆದ್ರೆ ಆಮೇಲೆ ರಾಜಕೀಯ ರಂಗದಲ್ಲಿ ಚದುರಂಗದ ಆಟ ಶುರುವಾಯಿತು. ಅಂಬರೀಶ್ ಅವರನ್ನ ಬಿಟ್ಟು ಒಬ್ಬರೊಬ್ಬರೇ ನೇರವಾಗಿ ಡೆಲ್ಲಿ ಫ್ಲೈಟ್ ಹತ್ತಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕೆ ಶುರು ಮಾಡಿದ್ರು ರಮ್ಯಾ. ಈ ವಾಕ್ಚತುರೆ ರಮ್ಯಾ ಮಾತು ಸೋನಿಯಾ ಮತ್ತು ರಾಹುಲ್ಗೆ ಇಷ್ಟ ಆಯ್ತು. ಈಕೆಗೆ ಒಳ್ಳೆ ರಾಜಕೀಯ ಭವಿಷ್ಯ ಇದೆ ಅಂತ ಡಿಸೈಡ್ ಮಾಡಿ ಆಕೆಗೆ ಪ್ರಾಮುಖ್ಯತೆ ಕೊಡೋಕೆ ಶುರು ಮಾಡಿದ್ರು. ರಾಜ್ಯ ರಾಜಕೀಯದ ಬಗ್ಗೆ ರಮ್ಯಾ ಜೊತೆ ಚರ್ಚಿಸ್ತಾ ಇದ್ರು. ನನ್ನ ಮನದಾಣೆ ನನ್ನ ಉಸಿರಾಣೆ ಇದು ರಮ್ಯಾಗೆ ಪ್ಲಸ್ ಪಾಯಿಂಟ್ ಆಯ್ತು. ತಮ್ಮ ಕ್ಷೇತ್ರದಲ್ಲಿ ಓಡಾಡಿ ಜನರ ಮೆಚ್ಚುಗೆ ಗಳಿಸೋಕೆ ಶುರು ಮಾಡಿದ್ರು. ಈಕೆ ಏನಾದ್ರೂ ಮಾಡೇ ಮಾಡ್ತಾಳೆ ಅಂತ ಜನ ಕೂಡ ನಂಬಿದ್ರು. ಆದ್ರೆ 6 ತಿಂಗಳಾದ್ಮೇಲೆ ಬಂದ ಎಲೆಕ್ಷನ್ಗೆ ಅಂಬಿ ಅಂಡ್ ಗ್ಯಾಂಗ್ ಸಪೋರ್ಟ್ ಇಲ್ಲದೆ ರಮ್ಯಾ ಸೋತ್ಬಿಟ್ರು. ಇದನ್ನ ಹೈಕಮಾಂಡ್ ಮುಂದೆ ಒಪ್ಪಿಸಿದ ರಮ್ಯಾ ನನ್ ಸೋಲಿಗೆ ಅಂಬರೀಶೇ ಕಾರಣ ಅಂದ್ಬಿಟ್ರು. ಇದನ್ನೆಲ್ಲ ಕೇಳಿಸ್ಕೊಂಡ ಅಂಬರೀಶ್ ಎಲ್ಲ ಇವಳ ಗುರುಗಳಿಗೆ ತಿರುಮಂತ್ರಾನ ಅಂತ ಸುಮ್ಮನಾದ್ರು. ಅವಧಿಯಲ್ಲಿ ರಮ್ಯಾ ತನ್ನ ಕ್ಷೇತ್ರದಲ್ಲಿ ಓಡಾಡಿದ್ದನ್ನ ನೋಡಿ ಲೋಕಲ್ ರಾಜಕಾರಣಿಗಳು ಬೆವರಿದ್ರು. ಈಕೆ ಹೀಗೆ ಕ್ಷೇತ್ರದ ತುಂಬಾ ಓಡಾಡ್ತಿದ್ರೆ ತಮಗೆ ಉಳ್ಗಾಲ ಇಲ್ಲ ಅಂತ ಮಾತಾಡ್ಕೊಂಡ್ರು. ಪರಿಣಾಮ ಮುಂದಿನ ಎಲೆಕ್ಷನ್ ಅಲ್ಲಿ ರಮ್ಯಾ ಸೋತು ಸುಣ್ಣವಾಗಿದ್ರು. ಆಗ ರಮ್ಯಾ ಮಂಡ್ಯ ತುರದು ಸೀದಾ ಲಂಡನ್ಗೆ ಹೋಗಿ ಲ್ಯಾಂಡ್ ಆದ್ರು. 1.5 ವರ್ಷ ಮುಗಿದ ಮೇಲೆ ಮತ್ತೆ ಪ್ರತ್ಯಕ್ಷರಾದ ರಮ್ಯಾ ರಾಜಕೀಯನ ಅಧ್ಯಯನ ಮಾಡೋಕೆ ಹೋಗಿದ್ದೆ ಅಂತ ಹೇಳಿದ್ರು. ನಮ್ಮ ಭಾರತೀಯ ರಾಜಕೀಯ ಪದ್ಧತಿಯಲ್ಲಿ ತುಂಬಾ ಬದಲಾವಣೆ ಅಗತ್ಯ ಇದೆ, ಅದೆಲ್ಲವನ್ನೂ ನಾನು ಅಧ್ಯಯನ ಮಾಡೋಕೆ ಹೋಗಿದ್ದೆ ಅಂದ್ರು. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ ಮಧ್ಯೆ ಅಂಬರೀಶ್ ಅವರು ಮಂತ್ರಿ ಸ್ಥಾನಕ್ಕೆ ಸರಿಯಾಗಿ ನ್ಯಾಯ ಒದಗಿಸಿಲ್ಲ ಅಂತ ಹೇಳಿ ಅವರನ್ನ ವಸತಿ ಸಚಿವ ಸ್ಥಾನದಿಂದ ಕಿತ್ತಾಕಿದ್ರು. ಆಗ ಅಲ್ಲೇ ಇದ್ದ ಜಗ್ಗೇಶ್ ಅಂಬರೀಶ್ ಮತ್ತು ರಮ್ಯಾ ಮಧ್ಯೆ ಇರೋ ಬಿರುಕನ್ನ ಮತ್ತಷ್ಟು ದೊಡ್ಡದು ಮಾಡಿದ್ರು. ಅಂಬರೀಶ್ಗೆ ಸಚಿವ ಸ್ಥಾನ ಹೋಗೋಕೆ ಮಂಡ್ಯದ ಪದ್ಮಾವತಿಯೇ ಕಾರಣ ಅಂದ್ಬಿಟ್ರು. ಅಂಬರೀಶ್ ಅದನ್ನ ಮೇಲ್ನೋಟಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರು. ಮನಸ್ಸಿನೊಳಗೆ ಅದೇ ಕಾರಣ ಇರಬಹುದು ಅಂತ ಅಂದ್ಕೊಂಡ್ರು. ಜಗ್ಗೇಶ್ಗೆ ರಮ್ಯಾ ಮೇಲೆ ಮೊದಲೇ ಕೋಪ ಆಯ್ತು. ಜಗ್ಗೇಶ್ ಜೊತೆ ನೀರ್ದೋಸೆ ಹಾಕದೆ ಅರ್ಧಕ್ಕೆ ಕೈ ಕೊಟ್ಟಿದ್ದ ರಮ್ಯಾ ಅವ್ರ ಮೇಲೆ ಹೀಗೆ ಸೇಡು ತೀರಿಸ್ಕೊಂಡ್ರು ಜಗ್ಗೇಶ್. ರಮ್ಯಾ ರಗಳೆಗಳು ಇಷ್ಟಕ್ಕೆ ನಿಲ್ಲಿಲ್ಲ.
ಮನೋಹರ್ ಪರಿಕರ್ ಪಾಕಿಸ್ತಾನದ ಬಗ್ಗೆ ನೀಡಿದ ಹೇಳಿಕೆಯನ್ನು ವಿರೋಧಿಸಿ ರಮ್ಯಾ ಒಂದು ಹೇಳಿಕೆ ಕೊಟ್ಟರು. ಪಾಕಿಸ್ತಾನ ಕೂಡ ನಮ್ಮ ದೇಶದ ಹಾಗೆ, ಅಲ್ಲಿ ಜನ ಕೂಡ ಒಳ್ಳೆಯವರೇ, ಯಾಕೆ ಪಾಕಿಸ್ತಾನ ನರಕ ಅನ್ನೋರ್ಗೆ ಅದರ ಬೆಲೆ ಗೊತ್ತಿಲ್ಲ ಅಂತ ಹೇಳಿ ಪಾಕಿಸ್ತಾನವನ್ನ ಹೊಗಳಿದ್ರು. ಆಗ ರಮ್ಯಾ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ನಂತರ ರಮ್ಯಾ ನಾನು ಹಾಗೆ ಹೇಳೇ ಇಲ್ಲ ಅಂದ್ಬಿಟ್ರು. ಇದೇ ವೇಳೆ ರಮ್ಯಾ ಮಂಗಳೂರಿಗೆ ಹೋದಾಗ ಅವರಿಗೆ ಮೊಟ್ಟೆ ಒಡೆದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ರಮ್ಯಾ ಸಿನಿಮಾನೆಲ್ಲ ಸೈಡ್ಗಿಟ್ಟು ಪಕ್ಕಾ ರಾಜಕಾರಣಿಯಾಗಿದ್ದಾರೆ. ಒಮ್ಮೆ ರಕ್ತದ ರುಚಿ ನೋಡಿದ ಹುಲಿಗೆ ಮತ್ತೆ ಮತ್ತೆ ರಕ್ತ ಬೇಕು ಅಂತ ಅನ್ಸುತ್ತಂತೆ. ಹಾಗೆ ರಾಜಕೀಯದ ರುಚಿ ಹತ್ತಿದವರು ಸಹ ಅದರಿಂದ ಹೊರಗೆ ಬರುವುದಿಲ್ಲ. ಈಗ ರಮ್ಯಾ ಮತ್ತೆ ಸಿಡಿದು ನಿಂತಿದ್ದಾರೆ. ಮಂಡ್ಯದಲ್ಲೇ ಮನೆ ಮಾಡಿ ಊರೂರು ಸುತ್ತಾ ಇದ್ದಾರೆ. ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಬೇಕು, ಅಲ್ಲಿ ಮಹಿಳೆಯ ಪಾರುಪತ್ಯ ಸಾಧಿಸಬೇಕು ಅಂತ ಕನಸು ಕಾಣ್ತಿದ್ದಾರೆ. ಅಹಂಕಾರ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಅಧಿಕಾರ ಕೊಟ್ಟು ನೋಡ್ಬೇಕಂತೆ. ಒಮ್ಮೆಯಂತೂ ರಮ್ಯಾಗೆ ಅಧಿಕಾರ ಕೊಟ್ಟು ಪರೀಕ್ಷೆ ಮಾಡಿದ್ರು ಮಂಡ್ಯದ ಜನ. ಈಗ್ಲೂ ಮತ್ತೆ ಅಧಿಕಾರ ಕೊಡ್ತಾರಾ, ರಮ್ಯಾ ಅಹಂಕಾರವನ್ನ ಮತ್ತೆ ಪರೀಕ್ಷೆಗೆ ಒಡ್ತಾರಾ ಅನ್ನೋ ಕುತೂಹಲ ಇದ್ದೇ ಇದೆ. ಸದ್ಯಕ್ಕೆ ರಮ್ಯಾ ರಾಜಕೀಯ ರಣರಂಗದ ಟೈಟಲ್ ಕಾರ್ಡ್ ಅಷ್ಟೇ ನೋಡಿ ಆಗಿದೆ. ಅಸಲಿ ಸಿನಿಮಾ ಶುರುವಾಗೋದು ಮುಂದಿನ ಚುನಾವಣೆ ಟೈಮ್ಗೆ. ಒಂದೊಂದು ನಿಮಿಷ ಸುಖದ ಸುಪ್ರಭಾತ ರಮ್ಯಾ ಅಮರ ಮಂದಿರ ಚಂದ್ರನಿಲ್ಲಿ ನಿದ್ರಿಸಲು ಸೂರ್ಯ ಶಾಖ ಮುದ್ರಿಸಲು ಅದಕ್ಕೆ ಹೇಳಿದ್ದು ನಾವು ರಮ್ಯಾ ನಿಜಕ್ಕೂ ದಿಟ್ಟ ಮಹಿಳೆ ಅಂತ. ಈ ವಯಸ್ಸಿಗೆ ರಾಜಕೀಯದ ದಿಗ್ಗಜರಿಗೆ ನೀರು ಕುಡಿಸಿರೋ ರಮ್ಯಾ ರಾಜಕೀಯದ ಮುಂದಿನ ಭವಿಷ್ಯ ಇನ್ನಷ್ಟು ಉಜ್ವಲವಾಗ್ಲಿ ಅಂತ ಹೇಳ್ತಾ ಪದ್ಮಾವತಿ ಪವರ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.